ಹಾಯ್ ಎಲ್ಲರಿಗೂ ನಮಸ್ಕಾರ ಇದು ಪೊಲಿಟಿಕಲ್ 360 ಡಿಜಿಟಲ್ ಪ್ಲಾಟ್‌ಫಾರ್ಮ್ ನಾನು ಪುಟ್ಟಪ್ಪ ಪೊಲಿಟಿಕಲ್ 360 ವೆಬ್ ಪೋರ್ಟಲ್ ಹಾಗೂ ಯೂಟ್ಯೂಬ್ ಚಾನೆಲ್ ನಲ್ಲಿ ಇಂದಿನಿಂದ ವಿಶೇಷವಾದಂತ ಸರಣಿ ಕಾರ್ಯಕ್ರಮವೊಂದನ್ನು ಆರಂಭ ಮಾಡುತ್ತಿದ್ದೇವೆ ಈ ಕಾರ್ಯಕ್ರಮದಲ್ಲಿ ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳ ಸಂಪೂರ್ಣ ಮಾಹಿತಿಯನ್ನು ನೀಡುವ ಪ್ರಯತ್ನ ಮಾಡುತ್ತಿದ್ದೇವೆ ಪ್ರತಿಯೊಂದು ಕ್ಷೇತ್ರದ ಮಾಹಿತಿಯನ್ನ ನಾವು ನಿಮಗೆ ನೀಡೋದಕ್ಕಿಂತ ಹೆಚ್ಚಾಗಿ ಆಯಾ ಕ್ಷೇತ್ರದ ಶಾಸಕರೇ ನೀಡಿದ್ರೆ ಇನ್ನು ಉತ್ತಮವಾಗಿರುತ್ತೆ ಅನ್ನೋದು ನಮ್ಮ ಅಭಿಪ್ರಾಯವಾಗಿತ್ತು ಅದೇ ಕಾರಣಕ್ಕಾಗಿ ಈ ಕಾರ್ಯಕ್ರಮಕ್ಕೆ ನನ್ನ ಕ್ಷೇತ್ರ ಅಂತ ಹೆಸರಿಸಲಾಗಿದೆ ನನ್ನ ಕ್ಷೇತ್ರ ಹೇಗಿದೆ ನನ್ನ ಕ್ಷೇತ್ರದಲ್ಲಿ ಆಗಿರೋದೇನು ಆಗಬೇಕಾಗಿರೋದೇನು ಹಾಗೂ ನನ್ನ ಕ್ಷೇತ್ರಕ್ಕೆ ನಾನು ಯಾಕೆ ಬಂದೆ ಅನ್ನೋ ಮಾಹಿತಿಯನ್ನ ಸ್ವತಃ ಆ ಕ್ಷೇತ್ರದ ಶಾಸಕರೇ ನೀಡುತ್ತಾರೆ ಇವತ್ತಿನ ನನ್ನ ಕ್ಷೇತ್ರದ ಕಾರ್ಯಕ್ರಮದಲ್ಲಿ ರಾಜ್ಯದ ಸಾಂಸ್ಕೃತಿಕ ನಗರಿ ಅಂತ ಹೆಸರಾಗಿರುವ ಮೈಸೂರಿನ ವರ್ಣ ವಿಧಾನಸಭಾ ಕ್ಷೇತ್ರಕ್ಕೆ ನಾವು ಬಂದಿದ್ದೇವೆ ವರ್ಣ ವಿಧಾನಸಭಾ ಕ್ಷೇತ್ರದಲ್ಲಿ ಹಾಲಿ ಶಾಸಕರಾಗಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಇದ್ದಾರೆ 2018 ರಲ್ಲಿ ಕಾಂಗ್ರೆಸ್ ನಿಂದ ಆಯ್ಕೆಯಾದಂತ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಈ ಕ್ಷೇತ್ರಕ್ಕೆ ಬಂದ ನಂತರ ಈ ಕ್ಷೇತ್ರದಲ್ಲಿ ಆದಂತ ಪರಿವರ್ತನೆಗಳೇನು ಹಾಗೂ ನನ್ನ ಕ್ಷೇತ್ರದಲ್ಲಿ ನಾನು ಯಾವ ರೀತಿ ಕೆಲಸ ಮಾಡಿದ್ದೇನೆ ನನ್ನ ಕ್ಷೇತ್ರದಲ್ಲಿ ಆಗಿರೋದೇನು ಆಗಬೇಕಾಗಿರೋದೇನು ಅನ್ನೋ ಮಾಹಿತಿಯನ್ನ ಅವರೇ ನೀಡುತ್ತಾರೆ ಇದಕ್ಕೂ ಮುನ್ನ ಈ ಕ್ಷೇತ್ರ ಹೇಗಿದೆ ಅನ್ನೋದನ್ನ ನಾವು ನಿಮಗೆ ತೋರಿಸ್ತೀವಿ ಕ್ಷೇತ್ರ ಇತ್ತೀಚೆಗೆ ಆದಂತ ಕ್ಷೇತ್ರ 2008ನೇ ಇಸವಿನಲ್ಲಿ ರೂಪುಗೊಂಡಂತ ಕ್ಷೇತ್ರ ಅದಕ್ಕಿಂತ ಮುಂಚೆ ಅದರ ಹಲವು ಭಾಗಗಳು ಟಿನರಸಿಪುರ ಕ್ಷೇತ್ರಕ್ಕೆ ಮತ್ತೆ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಸೇರ್ಕೊಂಡಿತ್ತು 2008 ರಲ್ಲಿ ಅದು ರೂಪುಗೊಳ್ಳಿತು ನಮ್ಮ ತಂದೆಯವರು ಅದನ್ನ ಮೊದಲನೇ ಬಾರಿ ಶಾಸಕರಾಗಿ ಪ್ರತಿನಿಧಿಸಿದರು ಅದು ಯಾವಾಗ ಹೊಸದಾಗಿ ರೂಪುಗೊಳ್ಳಿತೋ ಅದಾಗಿನಿಂದ ಅಲ್ಲಿ ಬಹಳಷ್ಟು ಅಭಿವೃದ್ಧಿಗಳಾಗಿದೆ ಸೋ ಹಾಗಾಗಿ ಕರ್ನಾಟಕದಲ್ಲಿ ಒಂದು ಶಾಸಕರು ಒಬ್ಬರು ಎಷ್ಟು ಅಭಿವೃದ್ಧಿ ಮಾಡಕ್ಕೆ ಸಾಧ್ಯನ ಒಂದು ಕ್ಷೇತ್ರಕ್ಕೆ ಅಂತ ಮಾದರಿಯಾಗಿ ಹೇಳಬೇಕು ಅಂದ್ರೆ ವರ್ಣ ಕ್ಷೇತ್ರ ಖಂಡಿತ ಒಂದು ಟಾಪ್ 5 ಅಲ್ಲಿ ಇದ್ದೇ ಇರುತ್ತೆ ಅಂತ ಒಂದು ಕ್ಷೇತ್ರ ಅದು ವರ್ಣ ಕ್ಷೇತ್ರದಲ್ಲಿ ನನ್ನ ಆದ್ಯತೆಗಳು ಏನಂತಂದ್ರೆ ನಮ್ಮ ಪ್ರತಿಯೊಂದು ಹಳ್ಳಿಗಳಲ್ಲೂ ಮೂಲಭೂತ ಸೌಕರ್ಯಗಳು ಇರಬೇಕು ಅದು ರಸ್ತೆ ಮತ್ತು ಚರಂಡಿ ಆಗಿರಬಹುದು ಕುಡಿಯೋ ನೀರಿನ ಸೌಲಭ್ಯ ಇರಬಹುದು ಶಾಲೆಗಳು ಇರಬಹುದು ಅಂಗನವಾಡಿಗಳು ಇರಬಹುದು ಈ ರೀತಿ ಎಲ್ಲಾ ಮೂಲಭೂತ ಸೌಕರ್ಯಗಳು ಕೊಡಿಸಬೇಕು ಮೊದಲು ನಂತರ ಅಲ್ಲಿ ನಮ್ಮ ಕ್ಷೇತ್ರದಲ್ಲಿರುವಂತ ಎಲ್ಲ ಕೆರೆ ಕಟ್ಟೆಗಳನ್ನು ತುಂಬಿಸಿಕೊಡಬೇಕು ಅದಕ್ಕೋಸ್ಕರ ಬೇಕಾದಂತ ಕಾಮಗಾರಿಗಳನ್ನು ರೂಪಿಸಬೇಕು ಅದರ ನಂತರ ನಮ್ಮ ಕ್ಷೇತ್ರದಲ್ಲಿರುವಂತ ಒಂದು ದೊಡ್ಡ ಸಮಸ್ಯೆ ಅಂತಂದ್ರೆ ನಿರುದ್ಯೋಗ ಸಮಸ್ಯೆ ಈಗಾಗಲೇ ನಮ್ಮ ಕ್ಷೇತ್ರದಲ್ಲಿ ಹಲವಾರು ಕೈಗಾರಿಕೆಗಳು ಬಂದಿವೆ ಆದರೆ ಇನ್ನೂ ಹೆಚ್ಚಿನ ಕೈಗಾರಿಕೆಗಳನ್ನು ತರಬೇಕು ಅಲ್ಲಿ ಉದ್ಯೋಗ ಸೃಷ್ಟಿ ಮಾಡಬೇಕು ಅನ್ನೋದು ನಂದಿದು ಅದರ ಜೊತೆಗೆ ನಮ್ಮ ಕ್ಷೇತ್ರ ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ಅಲ್ಲಿನ ಎಲ್ಲ ಮಕ್ಕಳುಗಳು ಹೈಯೆಸ್ಟ್ ಪರ್ಸೆಂಟೇಜ್ ತಗೊಂಡು ಹೈಯೆಸ್ಟ್ ಪರ್ಸೆಂಟೇಜ್ ಆಫ್ ಪಾಸ್ ಮಾಡುವಂಥ SSLC ಮತ್ತು PUC ನಲ್ಲಿ ನಮ್ಮ ಕ್ಷೇತ್ರದ ವಿದ್ಯಾರ್ಥಿಗಳು ಆಗಿರಬೇಕು ಅನ್ನೋದು ನನ್ನ ಆಸೆ
ನಮ್ಮ ಸ್ವಗ್ರಾಮ ಸಿದ್ರಾಮುಂಡಿ ವರ್ಣಕ್ಷೇತ್ರದಲ್ಲಿ ಇದ್ದರೂ ಕೂಡ ನನಗೆ ಕ್ಷೇತ್ರದ ಬಗ್ಗೆ ಅಷ್ಟು ಗೊತ್ತಿಲ್ಲ ಯಾಕೆಂದರೆ ನಾನು ಸಂಪೂರ್ಣವಾಗಿ ರಾಜಕೀಯದಿಂದ ದೂರ ಉಳಿದಿದ್ದೆ ನಮ್ಮ ತಂದೆಯವರು ಯಾವಾಗ ರಾಜಕೀಯ ಪ್ರವಾಸಕ್ಕೆ ಹೋಗ್ತಿದ್ರು ಕೂಡ ನಾನು ಯಾವಾಗಲೂ ಅವರ ಜೊತೆಗೆ ಹೋಗಿದ್ದಿದ್ದಿಲ್ಲ ನಾನು ಕೇವಲ ನಮ್ಮ ಗ್ರಾಮಕ್ಕೆ ಮಾತ್ರ ಭೇಟಿ ಕೊಡ್ತಾ ಇರ್ತಿದ್ದೆ ಅಷ್ಟೇ ಹಾಗೆ ಕ್ಷೇತ್ರದ ಬಗ್ಗೆ ನನಗೆ ಸಂಪೂರ್ಣವಾಗಿ ಏನು ನಾಲೆಡ್ಜ್ ಇರಲಿಲ್ಲ ನಂತರ ರಾಕೇಶ ತೀರ್ಕೊಂಡ ಮೇಲೆ ಅನಿವಾರ್ಯವಾಗಿ ಆಗ ನಮ್ಮ ತಂದೆಯವರು ಮುಖ್ಯಮಂತ್ರಿಗಳಾಗಿದ್ದರು ಹಾಗಾಗಿ ಕ್ಷೇತ್ರಕ್ಕೆ ಹೆಚ್ಚಿನ ಗಮನ ಕೊಡೋದಕ್ಕೆ ಯಾರಾದರೂ ಅಲ್ಲಿ ಒಬ್ಬರು ಬೇಕು ಅಂತ ಹೇಳಿ ಅಲ್ಲಿನ ಕ್ಷೇತ್ರದವರು ನೀವೆಲ್ಲ ಬರಬೇಕು ನೀವೇ ಬರಬೇಕು ಕ್ಷೇತ್ರ ನೋಡ್ಕೊಳ್ಳೋದಕ್ಕೆ ಅಂತ ಹೇಳಿದ್ರಿಂದ 2016ರಲ್ಲಿ ಹೋಗಿದ್ದು ಆಗ ನಾನು ಪ್ರತಿಯೊಂದು ಗ್ರಾಮಗಳಿಗೂ ಹೋಗಿ ಭೇಟಿ ಕೊಟ್ಟಿದ್ದೇನೆ ಪ್ರತಿಯೊಂದು ಗ್ರಾಮಕ್ಕೆ ಆಗಲಿ 2-3 ಆಗಲಿ ಅಂದರೆ ಶಾಸಕನ ಚುನಾವಣೆ ಬರೋಕ್ಕಿಂತ ಮುಂಚೆನೆ 2-3 ಬಾರಿ ನಾನು ಎಲ್ಲ ಹಳ್ಳಿಗಳಿಗೂ ಭೇಟಿ ಕೊಟ್ಟಿದ್ದೆ ಆಗ ಕಂಡು ಬಂದಿದ್ದ ಅದೇ ನಮ್ಮ ವರ್ಣ ಕ್ಷೇತ್ರ ಸಮೃದ್ಧಿಯಾಗಿದೆ ಬೇಕಾದಷ್ಟು ನೀರಾವರಿ ಭೂಮಿ ಇದೆ ಒಳ್ಳೆಯ ಉತ್ಪಾದನೆ ಇದೆ ಕೃಷಿ ಉತ್ಪಾದನೆ ಇದೆ ಶಾಸಕರಾಗಿ ನಮ್ಮ ತಂದೆಯವರು ಕೂಡ ಬಹಳಷ್ಟು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಟ್ಟಿದ್ದರು ಹಾಗಾಗಿ ಒಂದು ಅಭಿವೃದ್ಧಿ ಹೊಂದಿದಂಥ ಒಂದು ಕ್ಷೇತ್ರನೇ ಆಗಿತ್ತು ಅನ್ನೋದು ನನ್ನ ಒಂದು ಗ್ರಹಿಕೆ ಆಗಿತ್ತಾಗ ಅದು ಸಂಪೂರ್ಣವಾಗಿ ಅನ್ಎಕ್ಸ್ಪೆಕ್ಟೆಡಾಗಿ ಹೋಗಿದ್ದು ನನಗೆ 2016ರಲ್ಲಿ ರಾಕೇಶ ತೀರ್ಕೊಂಡಾಗ ಕ್ಷೇತ್ರದ ಒಂದು ಮೇಲ್ವಿಚಾರಣೆ ತಗೋಬೇಕು ಅಂತ ಹೇಳಿದಾಗಲೂ ಕೂಡ ನನಗೆ ಚುನಾವಣೆಯಲ್ಲಿ ನಿಲ್ಲಬೇಕು ನಿಲ್ತೀನಿ ಅನ್ನೋ ಒಂದು ತೀರ್ಮಾನ ನಾನು ಮಾಡಿರಲಿಲ್ಲ ಕ್ಷೇತ್ರದಲ್ಲಿ ಹೋಗಿ ತಂದೆಯವರು ಬ್ಯುಸಿ ಇದ್ದಿದ್ದರಿಂದ ನಾನು ಕ್ಷೇತ್ರ ನೋಡ್ಕೊಳ್ಬೇಕು 2 ವರ್ಷದಲ್ಲಿ 2018ಕ್ಕೆ ಚುನಾವಣೆ ಇತ್ತು 2016ರಲ್ಲಿ ರಾಕೇಶ ತೀರ್ಕೊಂಡಿದ್ದ ಹಾಗಾಗಿ ಆ 2 ವರ್ಷಗಳಲ್ಲಿ ಕ್ಷೇತ್ರದಲ್ಲಿ ಯಾವುದು ಮೇಲ್ವಿಚಾರಣೆ ಇಲ್ಲದೆ ಹೋಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಕ್ಷೇತ್ರಕ್ಕೆ ಹೋಗಿದ್ದು ಹಾಗಾಗಿ ನಾನು ಯಾವುದೇ ಒಂದು ಚುನಾವಣೆ ನಿಂತ್ಕೊಳ್ಬೇಕು ಅನ್ನೋ ಪೂರ್ವ ಒಂದು ನಿರ್ಧಾರ ಮಾಡ್ಕೊಂಡು ಹೋಗಿರಲಿಲ್ಲ ನಾನು ರಾಕೇಶ ಆ್ಯಕ್ಚುಲಿ ಅವತ್ತು ತೀರ್ಕೊಂಡಿದ್ದ ದಿವಸನೇ ಅವ್ರದ್ದು ಏನು ಒಂದು ಶವ ಸಂಸ್ಕಾರದ ದಿವಸ ಇತ್ತು ಅವತ್ತೇ ಕೆಲವರು ಕ್ಷೇತ್ರದ ಜನ ಲೀಡರ್ಸ್ಗಳು ನನ್ನ ಭೇಟಿ ಮಾಡಿ ನೀವು ಬರಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದುಂಟು ಒಂದು ಗುಂಪಲ್ಲೇ ಒಂದು ಜನ ಕೇಳಿದರು ನನಗೆ ಆವಾಗ ಅವ್ರು ಯಾರು ಪರಿಚಯನೂ ಇರಲಿಲ್ಲ ಹಾಗಾಗಿ ನನಗೆ ಅವ್ರು ಯಾರು ಬಂದು ಕೇಳಿದ್ರು ಅಂತ ಗೊತ್ತಿರಲಿಲ್ಲ ಅದಾದಮೇಲೆ ಸತತವಾಗಿ ಬೇರೆ ಬೇರೆಯವ್ರ ಮೂಲಕ ಅವರು ಹೇಳಿ ಕರೆಸ್ತಾನೇ ಇದ್ದರು ಇಲ್ಲ ಬನ್ನಿ ನೀವು ಭೇಟಿ ಕೊಡಿ ಇಲ್ಲ ಅಂತಂತಂದರೆ ಇಲ್ಲಿ ರಾಜಕೀಯವಾಗಿ ಏನೇನೋ ಬದಲಾವಣೆ ಆಗೋಕ್ಕೆ ಸಾಧ್ಯ ಇರುತ್ತೆ ಹಾಗಾಗಿ ನೀವು ಬರಲೇಬೇಕು ಅಂತೇಳಿ ಕೇಳ್ತಿದ್ರು ಹಾಗಾಗಿ ನಾನು ಕೂಡ ಸರಿ ಆಯಿತು ಹೋಗಿ ಒಂದ್ಸರಿ ನೋಡ್ಕೊಂಬರೋಣ ಈ ಹೇಗಿದೆ ಏನು ಅಂತೇಳಿ ಆಗ ನಮ್ಮ ತಂದೆಯವರ ಆಪ್ತ ಕಾರ್ಯದರ್ಶಿ ಆಗಿದ್ದರು ರಾಮಯ್ಯ ಅವರು ಅಂತ ಅವರಿಗೆ ತಂದೆ ಆ ಕ್ಷೇತ್ರದ ಒಂದು ಉಸ್ತುವಾರಿನೂ ಕೂಡ ವಹಿಸ್ಕೊಟ್ಟಿದ್ರು ಆ ಕ್ಷೇತ್ರದ ಕೆಲಸಗಳನ್ನು ನೀವು ಅಧಿಕಾರಿಯಾಗಿ ಮಾಡಿ ಅಂತೇಳಿ ಅವ್ರಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದರು ಅವರು ಕೂಡ ಬಹಳಷ್ಟು ನನಗೆ ಬೆಂಬಲ ಕೊಟ್ಟು ಇಲ್ಲ ನೀವು ಬರಲೇಬೇಕು ನೀವು ಬಂದು ಇಲ್ಲಿನ ಕೆಲಸಗಳನ್ನು ನೀವೇ ಜವಾಬ್ದಾರಿ ತೊಗೊಂಡು ಮಾಡಬೇಕು ಅಂತೇಳಿ ಅವರು ಕೂಡ ಬಹಳ ಒತ್ತಾಸೆ ಕೊಟ್ಟು ನನ್ನ ಕರ್ಕೊಂಡು ಹೋಗಿದ್ದು ಆ್ಯಕ್ಚುಲಿ ಜನ ಓಟ್ ಹಾಕಿರೋದು ಹಾಗಾಗಿ ಜನರದೇ ಆಯ್ಕೆ ಆದರೆ ಜನರು ಆಯ್ಕೆ ಮಾಡಿದ್ದಕ್ಕೆ ಕಾರಣ ಅಂತಂತಂತಂದರೆ 3 ಕಾರಣಗಳಿವೆ ಒಂದು ಸಿದ್ದರಾಮಯ್ಯವರು ಅಲ್ಲಿ ಇವಾಗ ಶಾಸಕರಾಗಿ ಬಹಳ ಒಳ್ಳೆಯ ಕೆಲಸ ಮಾಡಿದರು ನಂತರ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಸರ್ಕಾರ ಬಹಳಷ್ಟು ಜನಪರವಾದ ಕಾರ್ಯಕ್ರಮಗಳನ್ನು ಕೊಟ್ಟಿತ್ತು ಹಾಗಾಗಿ ಸರ್ಕಾರದ ಮೇಲೂ ಕೂಡ ಅವರಿಗೆ ಬಹಳ ಪ್ರೀತಿ ಇತ್ತು ಆ ಸಂದರ್ಭದಲ್ಲಿ ಮತ್ತು 3ನೇದಾಗಿ ಅಫ್ಕೋರ್ಸ್ ಜಸ್ಟ್ ಬಿಕಾಸ್ ಯಾರೋ ಒಬ್ಬರು ಮಗ ಅಂತ ಹೇಳಿ ಯಾರು ಕುರುಡಾಗಿ ಓಟ್ ಹಾಕೋಕ್ಕೆ ಸಾಧ್ಯ ಇಲ್ಲ ಆ ವ್ಯಕ್ತಿ ಬಗ್ಗೆ ಗೊತ್ತಿರಬೇಕು ಅವ್ರ ವ್ಯಕ್ತಿತ್ವದ ಬಗ್ಗೆ ಅವರಿಗೆ ಪರಿಚಯ ಆಗಿರಬೇಕು ಒಡನಾಟ ಜನಗಳ ಜೊತೆ ಇರಬೇಕು ಅದನ್ನೆಲ್ಲ ನೋಡಿ ಅವ್ರ ಕ್ಷೇತ್ರದಲ್ಲಿ ಮುಂದೆ ಶಾಸಕರಾದರೆ ಅವರು ನಮ್ಮ ಕೆಲಸ ಮಾಡಿಕೊಡ್ತಾರೆ ಅನ್ನೋ ಒಂದು ಅವ್ರಿಗೆ ನಂಬಿಕೆ ಬಂದರೆ ಮಾತ್ರ ಅವ್ರು ಓಟ್ ಹಾಕ್ತಾರೆ ನಾನು 2 ವರ್ಷಗಳಲ್ಲಿ ಬಹಳ ಎಲ್ಲ ಕ್ಷೇತ್ರದ ಇಡೀ ಕ್ಷೇತ್ರ ಸುತ್ತಾಟ ಮಾಡಿದ್ದೆ ಹಾಗಾಗಿ ಜನಗಳ ಒಡನಾಟ ಇತ್ತು ಅವ್ರಿಗೂ ಕೂಡ ನನ್ನ ಮೇಲೆ ಒಂದು ರೀತಿಯಲ್ಲಿ ನಂಬಿಕೆ ಬಂದಿತ್ತು ನಾನು ಶಾಸಕನಾಗಿ ಸ್ವಲ್ಪ ಒಳ್ಳೆಯ ಕೆಲಸ ಮಾಡಬಲ್ಲೆ ಅಂತ ಅವ್ರಿಗೂ ನಂಬಿಕೆ ಬಂದಿತ್ತು ಆ ಕಾರಣಕ್ಕೆ ಈ 3 ಕಾರಣಗಳಿಗೋಸ್ಕರ ಓಟ್ ಹಾಕಿದ್ರು ಹಾಗಾಗಿ ಇದು ಜನರ ಆಯ್ಕೆ ಈಗಲೂ ಯಾರು ಒಬ್ಬ ಪರ್ಟಿಕ್ಯುಲರ್ ವ್ಯಕ್ತಿ ಹೇಳಿದ್ದು ನನಗೆ ನೆನಪಿಲ್ಲ ಯಾಕೆಂದರೆ ಬಹಳಷ್ಟು ಜನ ನೀವೇ ಶಾಸಕರಾಗಿ ಅಂತ ಹೇಳಿದರು ಬಟ್ ಆದರೂ ಕೂಡ ನನಗೆ ಸ್ವಲ್ಪ ಅನುಮಾನ ಇತ್ತು ಮನೆಯಲ್ಲಿ ನಮ್ಮ ತಾಯಿಯವರು ಇಲ್ಲ ನೀನು ಈಗಾಗಲೇ ಕ್ಷೇತ್ರದಲ್ಲಿ ಓಡಾಟ ಮಾಡಿದ್ಯಾ ಜನರ ಒಂದು ನಂಬಿಕೆನ ಗಳಿಸ್ಕೊಂಡಿದ್ಯಾ ವಿಶ್ವಾಸನ ಗಳಿಸ್ಕೊಂಡಿದ್ಯಾ ನೀನೇ ಶಾಸಕನಾಗೋ ಎಲೆಕ್ಷನ್ಗೆ ನಿಂತ್ಕೋ ಏನು ತೊಂದರೆ ಇಲ್ಲ ಅಂತ ನಮ್ಮ ತಾಯಿ ಹೇಳಿದ್ದ ನನಗೆ ನೆನಪು ಅದಾದಮೇಲೆ ಎಲೆಕ್ಷನ್ ಹತ್ತಿರ ಬಂದಾಗ ತಂದೆಯವರು ಕೂಡ ಆಯಿತು ನೀನು ವರ್ಣ ಕ್ಷೇತ್ರದಲ್ಲಿ ನಿಂತ್ಕೋ ಅಂತ ಹೇಳಿದರು ಬಟ್ ಆದರೂ ಕೂಡ ನನಗೆ ಶಾಸಕನಾಗಿ ಚುನಾವಣೆ ರಾಜಕೀಯಕ್ಕೆ ಬರಬೇಕಾ ಅಂತ ಒಂದು ಡೌಟ್ ಇದ್ದಾಯಿತು ಬಟ್ ಆದರೂ ಕೂಡ ಇವರೆಲ್ಲರೂ ಹೇಳಿದ ಮೇಲೆ ಸರಿ ಆಯಿತು ಅಂತ ಹೇಳಿ ಖಂಡಿತ ಒಪ್ಪಿಕೊಂಡೆ ಅವರು ಚಾಮುಂಡೇಶ್ವರಿ ಕ್ಷೇತ್ರನ ಆಯ್ಕೆ ಮಾಡಿಕೊಂಡಾಗ ಖಂಡಿತ ನನಗೆ ಆ ಥರ ಭಾವನೆ ಬಂದಿರಲಿಲ್ಲ ಯಾಕೆ ಅಂತಂದರೆ ಅಪ್ಪ ಹೇಳ್ದ ಅಪ್ಪ ಬಹಳ ಕಾನ್ಫಿಡೆಂಟ್ ಆಗಿದ್ದರು
ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಗೆದ್ದೇ ಗೆಲ್ತೀನಿ ಅಂತ ಯಾಕೆಂದ್ರೆ ಅವರಿಗೆ ತಾವು ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಾಗಿ ಕೊಟ್ಟಂತ ಜನಪರ ಕಾರ್ಯಕ್ರಮಗಳ ಬಗ್ಗೆ ಮತ್ತೆ ಚಾಮುಂಡೇಶ್ವರಿ ಕ್ಷೇತ್ರ ಮೊದಲಿಂದನೂ ಅವರಿಗೆ ರಾಜಕೀಯವಾಗಿ ಜನ್ಮ ಕೊಟ್ಟಂತ ಕ್ಷೇತ್ರ ಚಾಮುಂಡೇಶ್ವರಿ ಕ್ಷೇತ್ರ ಹಾಗಾಗಿ ಆ ಜನಗಳ ಒಂದು ಸಂಬಂಧ ಮೊದಲಿಂದನೂ ಇತ್ತು ಅದು ಅವರು ಮುಖ್ಯಮಂತ್ರಿಗಳಾಗಿ ಬೇರೆ ಕ್ಷೇತ್ರಕ್ಕೆ ಶಾಸಕರಾಗಿ ಹೋದರೂ ಕೂಡ ಆ ಸಂಬಂಧ ಬಿಟ್ಟಿರಲಿಲ್ಲ ಹಾಗಾಗಿ ಜನಗಳ ಮೇಲೆ ನಂಬಿಕೆ ಇತ್ತು ಅವರಿಗೆ ಬಹಳ ಕಾನ್ಫಿಡೆಂಟ್ ಆಗಿದ್ರು ಇಲ್ಲ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಾನು ಗೆದ್ದೇ ಗೆಲ್ತೇನೆ ಅಂತ ಆಫ್ ಕೋರ್ಸ್ ಕೆಲವು ಜನ ಬಂದು ಹೇಳಿದ್ರು ಚಾಮುಂಡೇಶ್ವರಿ ಕ್ಷೇತ್ರದವರೆಲ್ಲ ಬೇರೆ ಹೊರಗಿನ ಕ್ಷೇತ್ರದವರು ಬಂದು ಹೇಳಿದ್ರು ಸ್ವಲ್ಪ ಕಷ್ಟ ಆಗ್ಬೋದು ನಿಮಗೆ ಅಂತೇಳಿ ಬಟ್ ತಂದೆಯವರು ಬಹಳ ಕಾನ್ಫಿಡೆಂಟ್ ಆಗಿದ್ರು ತಂದೆಯವರು ಅಷ್ಟು ಕಾನ್ಫಿಡೆಂಟ್ ಆಗಿದ್ದು ನೋಡಿ ಅಷ್ಟೊಂದು ರಾಜಕೀಯ ಅನುಭವ ಇರೋವಂಥ ತಂದೆಯವರೇ ಇಲ್ಲ ನಾನು ಗೆದ್ದೇ ಗೆಲ್ತೀನಿ ಅಂತ ಹೇಳಿದಾಗ ಖಂಡಿತ ರಿಸ್ಕ್ ಇರಲ್ಲ ಅಂತ ಅನಿಸಿತ್ತು ಬಟ್ ಎಲ್ಲಾದರೂ ಒಂದು ಕಡೆ ನನಗೆ ಅವ್ರಿಗೆ ರಿಸ್ಕ್ ಆಗ್ಬೋದು ಅಂತ ಹೇಳಿದರು ಖಂಡಿತ ನಾನು ಚಾಮುಂಡೇಶ್ವರಿ ನಿಂತ್ಕೊಳ್ಬೇಡಿ ಅಂತ ಹೇಳಿ ನಾನು ಸಲಹೆ ಕೊಟ್ಟಿರ್ತಿದ್ದೆ ಮತ್ತು ತಂದೆಯವರು ಮೊದಲೇ ನಿಶ್ಚಯ ಕೂಡ ಮಾಡಿದರು ಎರಡು ಕ್ಷೇತ್ರಗಳನ್ನು ನಿಲ್ಲಬೇಕು ಅಂತೇಳಿ ಉತ್ತರ ಕರ್ನಾಟಕದಲ್ಲೂ ಮತ್ತು ದಕ್ಷಿಣ ಕರ್ನಾಟಕದಲ್ಲೂ ಎರಡು ಕ್ಷೇತ್ರಗಳನ್ನು ಆಯ್ಕೆ ಮಾಡಿ ಎರಡು ಕ್ಷೇತ್ರಗಳಲ್ಲಿ ನಿಂತ್ಕೋಬೇಕು ಅಂಥೇಳಿ ಅವರು ತೀರ್ಮಾನ ಮಾಡಿದರು ಹಾಗಾಗಿ ವರ್ಣ ಕ್ಷೇತ್ರದಲ್ಲಿ ನಾನು ಪ್ರತಿನಿಧಿಸಿದ್ರೆ ಅವ್ರಿಗೆ ಏನಾಗಿದ್ರೆ ರಿಸ್ಕ್ ಆಗುತ್ತೆ ಅಂತ ಭಾವನೆ ಆ ಕ್ಷಣದಲ್ಲಿ ಬಂದಿರಲಿಲ್ಲ ಅಫ್ಕೋರ್ಸ್ ಫಲಿತಾಂಶ ಬಂದ ಮೇಲೆ ಅನಿಸಿದ್ದುಂಟು ಹೌದು ವರ್ಣ ಕ್ಷೇತ್ರದಲ್ಲೇ ನಿಲ್ಲಬೇಕಾಗಿತ್ತು ಅಪ್ಪ ಅಂಥೇಳಿ ಆಮೇಲೆ ಅನಿಸಿದ್ದುಂಟು ಸಿ ಎಂ ಸ್ಥಾನಕ್ಕೂ ಕ್ಷೇತ್ರ ಬದಲಾವಣೆಗೂ ಸಂಬಂಧ ಇರಲಿಲ್ಲ ಅಪ್ಪ ಹೇಗಿದ್ರು ಶಾಸಕರಾಗೇ ಇದ್ದರು ಆದರೆ ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ ಬಂದಿರಲಿಲ್ಲ ನನ್ನ ಪ್ರಕಾರ ಅಪ್ಪ ಚುನಾವಣೆ ಸೋಲು ಗೆಲುವುಗಳನ್ನು ಮೀರಿ ಒಬ್ಬ ನಾಯಕನಾಗಿ ಬೆಳೆದಿದ್ದಾರೆ ಚಾಮುಂಡೇಶ್ವರಿ ಕ್ಷೇತ್ರ ಚುನಾವಣೆಯಲ್ಲಿ ಸೋತಿದ್ರು ಕೂಡ ಅವರು ಶಾಸಕರಾಗಿದ್ದರು ಬಾದಾಮಿ ಕ್ಷೇತ್ರದಿಂದ ಮತ್ತು ಹೆಚ್ಚಾಗಿ ಶಾಸಕರೆಲ್ಲ ತಂದೆಯವ್ರ ಪರವಾಗೇ ಇದ್ದರು ಅವರು ಕೊಟ್ಟಂಥ ಆಡಳಿತದ ಬಗ್ಗೆ ಎಲ್ರಿಗೂ ಸಂತೋಷ ಆಯಿತು ನಮ್ಮ ಪಕ್ಷದಲ್ಲಿ ಬಹುತೇಕ ಶಾಸಕರೇ ಅಫ್ಕೋರ್ಸ್ ಒಂದೆರಡು ಸಣ್ಣ ಪುಟ್ಟ ತಪ್ಪುಗಳಾಗಿರ್ಬೋದು ಆದರೆ ಬಹುತೇಕ ಓವರ್ಆಲ್ ಎಲ್ಲರಿಗೂ ಕೂಡ ಅವರ ಆಡಳಿತದ ಬಗ್ಗೆ ಬಹಳ ತೃಪ್ತಿ ಇತ್ತು ಶಾಸಕರಿಗೆ ಹಾಗಾಗಿ ಏನಾದರೂ ಕಾಂಗ್ರೆಸ್ನಿಂದನೇ ಯಾರಾದರೂ ಮುಖ್ಯಮಂತ್ರಿಗಳಾಗಬೇಕು ಅನ್ನೋ ಒಂದು ಪ್ರಸ್ತಾವನೆ ಬಂದಿದ್ದರೆ ಆಗಲೂ ಕೂಡ ಶಾಸಕರು ಹೆಚ್ಚಿನ ಜನ ಶಾಸಕರು ತಂದೆಯವರಿಗೆ ಬೆಂಬಲ ಕೊಡ್ತಿದ್ರು ಅನ್ನೋ ನಂಬಿಕೆ ನಂದು ಆದರೆ ಆ ಪ್ರಸ್ತಾವನೆಯೇ ಬಂದಿರಲಿಲ್ಲ ಕಾಂಗ್ರೆಸ್ ಪಕ್ಷದಿಂದ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಹೇಳಿದರು ನನಗೂ ಕೂಡ ರಾಜಕೀಯ ವಸ್ತು ಚುನಾವಣೆ ರಾಜಕೀಯ ಹಾಗಾಗಿ ನಾನು ಕೂಡ ಹೆಚ್ಚು ತಲೆ ಕೆಡಿಸ್ಕೊಂಡಿರಲಿಲ್ಲ ಅಭ್ಯರ್ಥಿ ಯಾರಾದರೂ ನಾನು ಚುನಾವಣೆಗೆ ನಿಲ್ತಾ ಇದ್ದೀನಿ ಮತ್ತು ವರ್ಣ ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸಗಳು ಮಾಡಿದ್ದೀವಿ ಈಗಾಗಲೇ ಹೇಳಿದಂಗೆ ತಂದೆಯವರು ಮುಖ್ಯಮಂತ್ರಿಗಳಾಗಿ ಒಳ್ಳೆ ಕೆಲಸ ಮಾಡಿದರು ನಾನು ಕೂಡ ಜನರ ಜೊತೆ ಒಳ್ಳೆ ಸಂಬಂಧ ಇಟ್ಕೊಂಡಿದ್ದೆ ಹಾಗಾಗಿ ನಾನು ಗೆದ್ದೇ ಗೆಲ್ತೀನಿ ಅನ್ನೋ ವಿಶ್ವಾಸ ಇತ್ತು ಮತ್ತು ವಿಜಯೇಂದ್ರ ಅವರು ಮಾಜಿ ಮುಖ್ಯಮಂತ್ರಿಗಳಾಗ ಯಡಿಯೂರಪ್ಪ ಅವರು ಮಾಜಿ ಮುಖ್ಯಮಂತ್ರಿಗಳಾಗಿದ್ದರು ಅವರ ಮಾಜಿ ಮುಖ್ಯಮಂತ್ರಿಗಳ ಮಗ ಬರ್ತಾರೆ ಅಂಥೇಳಿ ಅದರಿಂದ ನನಗೆ ಗೆಲುವಲ್ಲಿ ಗೆಲುವು ಆಗದೇ ಇರ್ಬೋದು ಅಂತ ಅನುಮಾನ ಏನು ಬಂದಿರಲ್ಲ ಸೋಲ್ಬೋದು ಅಂತೇಳಿ ನಾನು ಬಹಳ ಕಾನ್ಫಿಡೆಂಟ್ ಆಗಿದ್ದೆ ಯಾರಾದರೂ ಬರಲಿ ಅಂತ ಭಾವಿಸಿದ್ದೆ ಹಾಗಾಗಿ ಅದು ಏನು ಅಂಥ ವಿಶೇಷವಾಗಿ ನನ್ನ ಎಫೆಕ್ಟ್ ಮಾಡಿರಲಿಲ್ಲ ಈಗ ನಮ್ಮ ವರ್ಣ ಕ್ಷೇತ್ರದಲ್ಲಿ ನಾನು ಶಾಸಕನಾಗಿದ್ದಕ್ಕಿಂತ ಮುಂಚೆ 2016 ನಾನು ಪ್ರವಾಸ ಮಾಡಿದಾಗ ನಮ್ಮ ಕ್ಷೇತ್ರದಲ್ಲಿ ಹಲವಾರು ಇನ್ನು ಆಲ್ಮೋಸ್ಟ್ 75% ಆಗಿತ್ತು ಬಟ್ ಇನ್ನೂ ಕೆಲವು ಗ್ರಾಮಗಳಲ್ಲಿ ಮುಖ್ಯವಾಗಿ ಸಾಮಾನ್ಯ ಬೀದಿಗಳಲ್ಲಿ ರಸ್ತೆ ಮತ್ತು ಚರಂಡಿಗಳಾಗಿರಲಿಲ್ಲ ಯಾಕೆಂದರೆ ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗಾದರೆ ಆಗ ಅದಕ್ಕೆ ಅಂತಲೇ ಪ್ರತ್ಯೇಕ ಅನುದಾನ ಇತ್ತು SCPTSP ಫಂಡ್ಸ್ನಲ್ಲಿ ಸ್ಪೆಷಲ್ ಕಾಂಪೊನೆಂಟ್ ಪ್ಲ್ಯಾನ್ ಮತ್ತು ಟ್ರೈಬಲ್ ಸ್ಪೆಷಲ್ ಪ್ಲ್ಯಾನ್ ಅಂಥೇಳಿ ಬರುತ್ತೆ ಆ ಒಂದು ಅನುದಾನದಲ್ಲಿ ಆಲ್ಮೋಸ್ಟ್ ಎಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ಬೀದಿಗಳೇನಿತ್ತು ಅದೆಲ್ಲ ಆಗೋಗಿತ್ತು ಆದರೆ ಸಾಮಾನ್ಯ ಬೀದಿಗಳಲ್ಲಿ ಬಹುತೇಕ ಹಳ್ಳಿಗಳಲ್ಲಾಗಿರಲಿಲ್ಲ ಆಮೇಲೆ ಟಿ ನರಸೀಪುರ ಟೌನ್ನಲ್ಲಿ ಮೂಲಭೂತ ಸೌಕರ್ಯ ಬಹಳ ಕೆಟ್ಟದಾಗಿತ್ತು ಅವರುಗಳು ಕೂಡ ಆ ಸಂದರ್ಭದಲ್ಲಿ ಬಂದು ನಮಗೆ ರಸ್ತೆಗಳನ್ನು ಮಾಡಿಕೊಡ್ಬೇಕು ಅಂತ ಕೇಳಿದರು ಆವಾಗ ಸುಮಾರು 100 ಕೋಟಿಗೂ ಹೆಚ್ಚು ಅನುದಾನನ ನಮ್ಮ ಸರ್ಕಾರ ಇದ್ದಾಗ ತಂದೆಯವ್ರ ಗಮನ ಸೆಳೆದು ಸಾಮಾನ್ಯ ಬೀದಿಗಳಲ್ಲಿ ನಮ್ಮ ಕ್ಷೇತ್ರಗಳಿಗೆ ತಂದು ಹಾಕಿದೆ ಹಾಗಾಗಿ ಇವತ್ತು ವರ್ಣ ಕ್ಷೇತ್ರದಲ್ಲಿ 90% ಇವತ್ತು ರಸ್ತೆ ಚರಂಡಿಗಳಾಗಿದೆ ಅದು ಒಂದು ನನಗೆ ತೃಪ್ತಿ ಇದೆ ಅದು ನಾನು ಶಾಸಕನಾಗಿಂತ ಮುಂಚೆ ಮಾಡಿದಂಥ ಕೆಲಸ ನಾನು ಶಾಸಕನಾದ ಮೇಲೆ ಸಮ್ಮಿಶ್ರ ಸರ್ಕಾರ ಬಂತು ಕಾಂಗ್ರೆಸ್ದ ಬಹುಮತದ ಸರ್ಕಾರ ಇರಲಿಲ್ಲ ಆಗ ಸಮ್ಮಿಶ್ರ ಸರ್ಕಾರ ಒಂದಷ್ಟು ಅನುದಾನನ ಕೊಟ್ಟಿತ್ತು 2018-19 ಎಲ್ಲ ಇಲಾಖೆಗಳನ್ನು ಸೇರಿಸಿ ನನಗಿರುವಂಥ ಅಧಿಕೃತ ಮಾಹಿತಿ ಪ್ರಕಾರ ಸುಮಾರು 102 ಕೋಟಿ ಅನುದಾನ ಬಂದಿತ್ತು ಆದರೆ BJP ಸರ್ಕಾರ ಬಂದ ಮೇಲೆ ಸಮ್ಮಿಶ್ರ ಸರ್ಕಾರ ಪತನ ಆದಮೇಲೆ ಅದರಲ್ಲಿ ಸುಮಾರು 37.92 ಕೋಟಿ ವಾಪಸ್ ತೆಗೆದುಕೊಂಡ್ಬಿಟ್ರು ಅದಾದಮೇಲೆ BJP ಸರ್ಕಾರ 2019-20 ಬರೀ 24.76 ಕೋಟಿ ಮಾತ್ರ ಕೊಟ್ಟರು ಸಮ್ಮಿಶ್ರ ಸರ್ಕಾರ ಕೊಟ್ಟಿದ್ದು 102.76 ಕೋಟಿ BJP ಸರ್ಕಾರ ಕೊಟ್ಟಿದ್ದು ಕೇವಲ 24.76 ಕೋಟಿ 2019-20 ಅದಾದಮೇಲೆ ಮತ್ತು 2020-21 62.07 ಕೋಟಿ ಕೊಟ್ಟಿದ್ದಾರೆ ಹಾಗಾಗಿ
ಬಿಜೆಪಿ ಸರ್ಕಾರ ಬಂದ ಮೇಲೆ ಸಮಿಶ್ರ ಸರ್ಕಾರ ಕೊಟ್ಟಂತ ಅನುದಾನನ ಕೂಡ ಅವರು ವಾಪಸ್ ತೆಗೆದುಕೊಂಡ್ರು ಅದ ನಂತರ ಹಿಂದಿನ ಸರ್ಕಾರಗಳು ಕೊಟ್ಟಷ್ಟು ಅನುದಾನ ನಮಗೆ ಕೊಟ್ಟಿಲ್ಲ ಬಟ್ ಆದರೂ ಕೂಡ ನಾವು ಮಂತ್ರಿಗಳ ಹತ್ರ ಹೋಗಿ ಮುಖ್ಯಮಂತ್ರಿಗಳ ಹತ್ರ ಮನವಿ ಮಾಡಿ ಅನುದಾನ ತರುವಂತ ಪ್ರಯತ್ನ ಮಾಡುತ್ತಾನೆ ಇದೆ ಇನ್ನು ಸಿಗ್ನೇಚರ್ ಕೆಲಸ ಅಂತಂದ್ರೆ ಇವತ್ತು ಕೆರೆಗಳನ್ನು ತುಂಬಿಸುವಂಥದ್ದನ್ನು ನಾನು ಸ್ವಲ್ಪ ಆದ್ಯತೆ ಮೇರೆಗೆ ತಗೊಂಡೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಮುಖ್ಯವಾಗಿ ತಗಡೂರು ಕೆರೆ ಚಿಕ್ಕಮ್ಮದ ಕೆರೆ ಅಂತ ಹೇಳಿದೆ ಅವೆರಡೂ ಮುಗಿಯೋ ಹಂತದಲ್ಲಿ ಬಂದೆ ಅದು ಅದು ಕೂಡ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲೇ ಆಗಿದ್ದು 2017ನೇ ಇಸವಿಯಲ್ಲಿ ಅದಕ್ಕೆ ನಾವು ಶಂಕುಸ್ಥಾಪನೆ ಮಾಡಿದ್ವಿ ಚುನಾವಣೆ ಮುಗಿದಕ್ಕೆ ಒಂದು ವರ್ಷದ ಮುಂಚೆ ಬಟ್ ಅದು ಕೂಡ ಆಗ ನಾನು ಶಾಸನಕ್ಕಿಂತ ಮುಂಚೆನೇ ಅದನ್ನು ಬಹಳ ಮುತುವರ್ಜಿ ತೊಗೊಂಡು ಆಸಕ್ತಿ ವಹಿಸಿಕೊಂಡು ಆ ಕಾಮಗಾರಿಗೆ ತರುವಂಗೆ ಮಾಡಿದೆ ಅದಾದ ನಂತರ ಆಲಸ್ತ್ರಿ ಕಟ್ಟೆ ಕೆರೆ ಅಂತ ಹೇಳಿ ಮತ್ತು ಇಂಗು ಕೆರೆ ಅಂತ ಹೇಳಿ ಇವೆರಡೂ ಕೆರೆಗಳಿಗೂ ಕೂಡ ಬಹಳ ಓಡಾಡಿ ಅನುದಾನ ತಂದಿದ್ದೇನೆ ಇಂಗು ಕೆರೆಗೆ 5 ಕೋಟಿ ಮತ್ತು ಆಲಸ್ತರಕಟ್ಟೆ ಕೆರೆಗೆ ಆ ಕೆರೆ ಅಭಿವೃದ್ಧಿಗೆ ಅಂಥೇಳಿ 2 ಕೋಟಿ 2 ಕೋಟಿ 60 ಲಕ್ಷ ಮತ್ತು ಕೆರೆ ನೀರು ತುಂಬಿಸೋಕ್ಕೆ ಅಂಥೇಳಿ ಮತ್ತೆ 2 ಕೋಟಿ ಇಷ್ಟು ಅನುದಾನನ ತಂದಿದ್ದೇನೆ ಮತ್ತು ಅದಾದಮೇಲೆ ಅಫ್ಕೋರ್ಸ್ ಕೊರೋನಾ ಬಂದ್ಬಿಡ್ತು ಹಾಗಾಗಿ ಕೊರೋನಾ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಜನರಿಗೆ ತೃಪ್ತಿ ಆಗೋ ಹಾಗೆ ನಾನು ಕೆಲಸ ಮಾಡಿದ್ದೀನಿ ಅನ್ನೋ ಒಂದು ನಂಬಿಕೆ ಇದೆ ನಾನು ಯಾವುದೇ ಅಧಿಕಾರದ ಆಸೆ ಇಟ್ಕೊಂಡಿಲ್ಲ 2023ನೇ ಚುನಾವಣೆಗೆ ಇನ್ನೂ 1.5 ವರ್ಷ ಬಾಕಿ ಇದೆ 1.5 ವರ್ಷದಲ್ಲಿ ಏನೇನಾಗುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ ಯಾಕೆಂದರೆ ತಂದೆಯವರು ಕೂಡ ಕೊನೆ ಚುನಾವಣೆ ನಿಂತ್ಕೊಳ್ತಾ ಇದ್ದಾರೆ ಆ ಚುನಾವಣೆಯಲ್ಲಿ ಅವರು ಯಾವ ಕ್ಷೇತ್ರನ ಆಯ್ಕೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಹಾಗಾಗಿ ಅದರ ಮೇಲೆ ನನ್ನ ನಿರ್ಧಾರಗಳು ಅವಲಂಬಿತವಾಗಿರುತ್ತೆ ಅಕಸ್ಮಾತ್ ನಾನು ವರ್ಣಾ ಕ್ಷೇತ್ರದಲ್ಲಿ ಚುನಾವಣೆಗೆ ನಿಂತು ಶಾಸಕನಾಗಿ ಆಯ್ಕೆ ಆದರೂ ಕೂಡ ಸಚಿವನಾಗುವಂಥ ಆಸೆ ಇಲ್ಲ ಯಾಕೆಂದರೆ ನಾನು ಇನ್ನೂ ಹೊಸದಾಗಿ ಶಾಸಕನಾಗಿ ಮೊದಲನೇ ಬಾರಿ ಶಾಸಕನಾಗಿದ್ದೀನಿ 2023ರಲ್ಲಿ ಗೆದ್ದರೆ 2ನೇ ಬಾರಿ ಶಾಸಕನಾಗ್ತೀನಿ ಆ ಬಾರಿ ತಂದೆಯವರು ಕೂಡ ಆಯ್ಕೆ ಆಗ್ತಾರೆ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋ ಸಾಧ್ಯತೆ ಇಲ್ಲ ಬಲವಾದ ಸಾಧ್ಯತೆಗಳಿವೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಸೊ ಆ ಸಂದರ್ಭದಲ್ಲಿ ನಾನೇನು ಕೇಳೋದಕ್ಕೆ ಹೋಗೋದಿಲ್ಲ ಬಟ್ ನಮ್ಮ ಕ್ಷೇತ್ರನ ಅಭಿವೃದ್ಧಿ ಮಾಡೋ ಅನ್ನೋ ಒಂದು ಆಸೆ ಇದೆ ಆಕಾಂಕ್ಷೆ ಇದೆ ರಾಜ್ಯದಲ್ಲಿ ನಮ್ಮ ಸರ್ಕಾರ ಇದ್ದಾಗ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿತ್ತು ಈಗ ನಮಗೆ ಒಂದು ಬಹಳ ಗ್ರೇವ್ ಡೇಂಜರ್ ಇರೋದು ಅಂತಂತಂದರೆ ನಮ್ಮ ಆರ್ಥಿಕ ಸ್ಥಿತಿನ ಉತ್ತಮಗೊಳಿಸಬೇಕಾಗಿದೆ ಪ್ರವಾಹ ಬಂದು ನಂತರ ಕೊರೋನಾ 2ನೇ ಅಲೆ ಬಂದು ಆರ್ಥಿಕ ಸ್ಥಿತಿ ಬಹಳ ಕೆಳಗೆ ಹೋಗ್ಬಿಟ್ಟಿದೆ ಇವತ್ತು ನಮ್ಮ ರೆವೆನ್ಯೂ ಕಲೆಕ್ಷನ್ಗಿಂತ ನಮ್ಮ ಎಕ್ಸ್ಪೆಂಡಿಚರೇ ಜಾಸ್ತಿ ಆಗೋಗಿದೆ ನಾವು ಯಾವತ್ತು ರೆವೆನ್ಯೂ ಸರ್ಪ್ಲಸ್ ಬಜೆಟ್ ಮಂಡಿಸ್ತಿದ್ದವರು ಇವತ್ತು ರೆವೆನ್ಯೂ ಡೆಫಿಸಿಟ್ ಬಜೆಟ್ನ ಮಂಡಿಸ್ತಾ ಇದ್ದೇವೆ ಹಾಗಾಗಿ ರೆವೆನ್ಯೂ ಕಲೆಕ್ಷನ್ನ ಜಾಸ್ತಿ ಮಾಡಬೇಕು ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಅಧಿಕಾರಿಗಳ ಜೊತೆ ತಜ್ಞರ ಜೊತೆ ಸಮಾಲೋಚನೆ ಮಾಡಿ ಆ ಒಂದು ನಿಟ್ಟಿನಲ್ಲಿ ಶ್ರಮ ಪಡಿಸಿ ಮತ್ತೆ ನಾವು ರೆವೆನ್ಯೂ ಸರ್ಪ್ಲಸ್ ಬಜೆಟ್ ಆಗುವಂಗೆ ಮಾಡಬೇಕು ಆರ್ಥಿಕ ಸ್ಥಿತಿನ ಉತ್ತಮಗೊಳಿಸಬೇಕು ಅದಾದ ನಂತರ ನಮ್ಮ ರಾಜ್ಯದಲ್ಲಿ ಆರ್ಥಿಕ ಬೆಳವಣಿಗೆ ಆಗಬೇಕು ಅಂತಂತಂದರೆ ಅಫ್ಕೋರ್ಸ್ ಹೆಚ್ಚು ಹೆಚ್ಚು ಕಾರ್ಖಾನೆಗಳು ಬರಬೇಕು ಹೆಚ್ಚು ಹೆಚ್ಚು ಉತ್ಪಾದನೆ ಆಗಬೇಕು ಈಗ ಬರ್ತಿರೋದೆಲ್ಲ ಬೆಂಗಳೂರು ಸೆಂಟ್ರಿಕ್ ಆಗಿದೆ ಅದು ಬೆಂಗಳೂರು ಬಿಟ್ಟು ಬೇರೆ ಬೇರೆ ಕರ್ನಾಟಕದ ಭಾಗಗಳಲ್ಲೂ ಕೂಡ ಈ ಇಂಡಸ್ಟ್ರೀಸ್ಗಳು ಹೋಗಬೇಕು ಅಲ್ಲೂ ಕೂಡ ಉದ್ಯೋಗ ಸೃಷ್ಟಿಯಾಗಬೇಕು ಮತ್ತು ಆ ಉದ್ಯೋಗ ಮುಖ್ಯವಾಗಿ ನಮ್ಮ ಕನ್ನಡಿಗರಿಗೆ ಸಿಗಬೇಕು ಯಾಕೆ ಅಂತಂದರೆ ಎಷ್ಟೊಂದು ಇಂಡಸ್ಟ್ರಿಗಳಲ್ಲೂ ಹೊರಗಿನವರೇ ಬಂದು ಕೆಲಸ ಮಾಡ್ತಿದ್ದಾರೆ ಆದರೆ ನಮ್ಮ ಕನ್ನಡಿಗರಿಗೂ ಉದ್ಯೋಗ ಸಿಗುವಂಗೆ ಆಗಬೇಕು ಅದಕ್ಕೇನಾದರೂ ಒಂದು ಕಾನೂನು ತರಬೇಕು ಅಫ್ಕೋರ್ಸ್ ಇವರು ಮಹಿಷಿಯವ್ರ ವರದಿ ಇದೆ ಸರೋಜಿನಿ ಮಹಿಷಿಯವ್ರ ವರದಿ ಇದೆ ಅದನ್ನು ಇಂಪ್ಲಿಮೆಂಟ್ ಮಾಡಿ ಕನ್ನಡಿಗದವ್ರಿಗೆ ಇಲ್ಲಿ ಉದ್ಯೋಗ ಸೃಷ್ಟಿಯಾಗುವಂಗೆ ಮಾಡಬೇಕು ಅನ್ನೋ ಒಂದು ಅದಿದೆ ಅದಲ್ಲದೆ ಮುಖ್ಯವಾಗಿ ಅಫ್ಕೋರ್ಸ್ ಸೋಷಿಯಲ್ ವೆಲ್ಫೇರ್ ಪ್ರೋಗ್ರಾಮ್ಸ್ನ ಇನ್ನೂ ಹೆಚ್ಚಿಗೆ ಮಾಡಬೇಕು ನಮ್ಮ ಸರ್ಕಾರ ಇದ್ದಾಗ ಭಾಳಷ್ಟು ಸೋಷಿಯಲ್ ವೆಲ್ಫೇರ್ ಕಾರ್ಯಕ್ರಮಗಳನ್ನು ಕೊಟ್ಟಿದ್ವಿ ಅದನ್ನು ಇನ್ನೂ ಹೆಚ್ಚಿಗೆ ಮಾಡಬೇಕು ಅನ್ನೋ ಒಂದು ಯೋಚನೆ ಇದೆ ಫಾರ್ ಎಕ್ಸಾಂಪಲ್ ನಮ್ಮ ಸರ್ಕಾರ ಕೊನೆ ಬಜೆಟ್ ಮಂಡಿಸಬೇಕಾದ್ರೆ ತಂದೆಯವರು ಒಂದು ಬಹಳ ಒಂದು ಕ್ರಾಂತಿಕಾರಿಕವಾದಂಥ ಒಂದು ಯೋಜನೆನ ಘೋಷಣೆ ಮಾಡಿದರು ನಮ್ಮ ಹೆಣ್ಣು ಮಕ್ಕಳಿಗೆ UKG LKGಯಿಂದ PGವರೆಗೆ ಉಚಿತ ಶಿಕ್ಷಣ ಕೊಡಬೇಕು ಅಂತೇಳಿ ಒಂದು ಘೋಷಣೆ ಮಾಡಿದರು ಆ ರೀತಿ ಹೆಣ್ಣುಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ಕೊಟ್ಟಿದರೆ ನಮ್ಮ ಹತ್ರ ಒಂದು 50% ಪಾಪ್ಯುಲೇಷನ್ಗೆ ನಾವು ಉಚಿತವಾಗಿ ಶಿಕ್ಷಣ ಕೊಟ್ಟಂಗಾಗತ್ತೆ ಅದರೊಳಗೂ ಹೆಣ್ಣುಮಕ್ಳಿಗೆ ಕೊಟ್ಟಂಗಾಗತ್ತೆ ಹೆಣ್ಣುಮಕ್ಳಿಗೆ ನಾವು ಅವ್ರನ್ನ ಬಲಿಷ್ಠಗೊಳಿಸಿದ್ರೆ ಖಂಡಿತ
ಎಲ್ಲ ಕುಟುಂಬಗಳು ಕೂಡ ಬಲಿಷ್ಠವಾಗ್ತವೆ ಹಾಗಾಗಿ ಆ ತರ ಸೋಶಿಯಲ್ ವೆಲ್ಫೇರ್ ಪ್ರೋಗ್ರಾಮ್ಸ್ ನ ಹೆಚ್ಚೆಚ್ಚಿಗೆ ಕೊಡಬೇಕು ಅನ್ನೋ ಒಂದು ಆಸೆ ಇದೆ ಇಷ್ಟ ಆಗಿಲ್ಲ ಅಂತ ಯೋಜನೆಗಳು ಯಾವುದೂ ಇಲ್ಲ ಆದರೆ ಪರ್ಟಿಕ್ಯುಲರ್ ಆಗಿ ಒಂದನ್ನೇ ಹೇಳಬೇಕು ಅಂತಂದ್ರೆ ಆಫ್ ಕೋರ್ಸ್ ಅನ್ನಭಾಗ್ಯ ಯೋಜನೆ ಅವರು ಅಧಿಕಾರ ಸ್ವೀಕಾರ ಮಾಡಿದಂತ ಒಂದೇ ಗಂಟೆಯಲ್ಲಿ ಅವರು ಅನೌನ್ಸ್ ಮಾಡಿದಂತ ಅನ್ನಭಾಗ್ಯ ಯೋಜನೆ ನಿಜವಾಗ್ಲೂ ಅನ್ನಭಾಗ್ಯ ಯೋಜನೆಯಿಂದ ಬಹಳಷ್ಟು ಜನರು ಕುಟುಂಬಗಳು ಇವತ್ತು ಸುಧಾರಣೆಗೊಂಡಿವೆ ಅದನ್ನೇ ನಂಬಿಕೊಂಡು ಜೀವನ ಮಾಡಿದಂತ ಇಷ್ಟೊಂದು ಕುಟುಂಬಗಳನ್ನು ನಾನು ನೋಡಿದ್ದೀನಿ ಹಳ್ಳಿಗಳಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಹಾಗಾಗಿ ಅನ್ನಭಾಗ್ಯ ಯೋಜನೆಯಿಂದ ನಿಜವಾಗ್ಲೂ ಹಸಿದವರು ಹೊಟ್ಟೆ ತುಂಬಿದೆ ಅವರು ಏನು ಸಣ್ಣದಾಗಿ ದುಡಿತಾ ಇದ್ದರು ಆ ಒಂದು ಸಂಬಳನ ಅವರು ತಮ್ಮ ಜೀವನದ ಬೇರೆ ಬೇರೆ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳೋದಕ್ಕೆ ಸಾಧ್ಯ ಆಗಿದೆ ಹಾಗಾಗಿ ಅನ್ನಭಾಗ್ಯ ಯೋಜನೆ ಎಲ್ಲದಕ್ಕಿಂತ ಇಷ್ಟವಾದಂಥ ಯೋಜನೆ ವರುಣಾ ಕ್ಷೇತ್ರ ಈ ಮೊದಲು ಸಿದ್ದರಾಮಯ್ಯನವರ ಕ್ಷೇತ್ರವಾಗಿತ್ತು ಆದರೆ ಅವರ ತದನಂತರದಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಈ ಕ್ಷೇತ್ರದಿಂದ ಚುನಾಯಿತರಾಗಿದ್ದಾರೆ ಹಾಗಾದರೆ ಸಿದ್ದರಾಮಯ್ಯನವರ ನಂತರ ಬಂದಂಥ ಯತೀಂದ್ರ ಅವ್ರ ಬಗ್ಗೆ ವರುಣಾ ಕ್ಷೇತ್ರದ ಜನ ಏನು ಹೇಳ್ತಾರೆ ಸರ್ ಇದು ವರುಣಾ ಕ್ಷೇತ್ರದ ತುಮ್ನಳ್ಳೆ ಗ್ರಾಮ ಪಂಚಾಯತಿ ಸೇರಿರ್ತಕ್ಕಂಥ ನಂದಿಗುಂದಪುರ ಅಂತ ಈ ಗ್ರಾಮದ ಹೆಸರು ಯತೀಂದ್ರ ಸಿದ್ದರಾಮಯ್ಯನವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಆಯ್ಕೆಯಾಗಿದ್ದಾರೆ ಅವ್ರು ಬಂದಮೇಲೆ ತುಂಬ ಒಳ್ಳೆಯ ಅಭಿವೃದ್ಧಿ ಕೆಲಸಗಳೆಲ್ಲ ನಡೆದಿದ್ದಾವೆ ಈಗ ನಾವು ನಿಂತಿರೋ ರಸ್ತೆ ಸಿಮೆಂಟ್ ರಸ್ತೆ ಮತ್ತು ಸಾಹೇಬ್ರ ಬಡಾವಣೆ ಇವಾಗ ಸಮುದಾಯ ಭವನ ಆಗಿದೆ ಟ್ಯಾಂಕ್ ಆಗಿದೆ ಜನತಾ ಯೋಜನೆ ಘಟಕ ಆಗಿದೆ ನಮ್ಮ ಊರಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ ನೀರಿನ ಸೌಲಭ್ಯ ಆಗ್ಬೋದು ಮತ್ತು ಬಸ್ಸಿನ ಸೌಲಭ್ಯ ಆಗೋದು ಪ್ರತಿಯೊಂದು ನಮ್ಮ ಊರಿಗೆ ಮಾಡೋರೆ ಏನು ಎಂದು ತೊಂದರೆ ಇಲ್ಲ ಬಂದು ಇಲ್ಲಿ ರೋಡ್ಗೆ ಅಲ್ಲಿ ಪೂಜೆ ಮಾಡಿಸಿ ಆ ರೋಡು ಕೊಟ್ಟಿದ್ರು ಬಸ್ ಸ್ಟ್ಯಾಂಡ್ ಮಾಡೋರೆ ನಮ್ಮ ಕ್ಷೇತ್ರದಲ್ಲಿ ಸ್ಕೂಲ್ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಈಗೆಲ್ಲನೂ ಇದೆ ಬಸ್ಸು ಗಿಸ್ಸು ಎಲ್ಲ ಚೆನ್ನಾಗಿದೆ ನಮ್ಮ ಊರಲ್ಲಿ ಒಂದು ನಮ್ಮ ಲಿಂಗಾಯತ್ರ ಕೇರಿ ಕಾಂಕ್ರೀಟ್ನ ಮಾಡಿಸ್ಕೊಟ್ರು ಅವ್ರು ಬರೋ ಟೈಮ್ನಲ್ಲಿ ಮತ್ತು ಸಿದ್ದರಾಮನುಂಡಿ ನಂದಿಗುಂದಪುರ ಸುತ್ತೂರಿಗೆ ಹೋಗೋ ಒಂದು ರಸ್ತೆ ತುಂಬ ಅಧ್ವಾನ ಆಗಿತ್ತು ಅದನ್ನು ತುಂಬ ಚೆನ್ನಾಗಿ ಮಾಡಿಕೊಟ್ರು ಆ ರಸ್ತೆಯಿಂದ ತುಂಬ ಹೆಲ್ಪ್ ಆಗಿದೆ ನಮ್ಮೂರವ್ರಿಗೆ ಮತ್ತು ಬೇರೆ ಎಲ್ಲ ಅಭಿವೃದ್ಧಿ ಕೆಲಸಗಳೆಲ್ಲ ಚೆನ್ನಾಗಿ ಮಾಡ್ತಾಯಿದ್ದಾರೆ ಕಾಂಕ್ರೀಟ್ ರೋಡ್ಗಳಾಗಿದ್ದಾವೆ ಮತ್ತು ನೀರಿನ ಸೌಕರ್ಯ ಎಲ್ಲನೂ ಚೆನ್ನಾಗಿ ಮಾಡಿದ್ದಾರೆ ಯಾವುದೇ ರೀತಿ ತೊಂದರೆ ಇಲ್ಲ ಒಂದು ಏನಾದ್ರು ಒಂದು ಚೂರು ತೊಂದರೆ ಆಯಿತು ಅಂದರೆ ಒಂದು ಹೇಳಿದ್ರೆ ಅದು ನಾಳೆಗೆ ಪರಿಹಾರ ಮಾಡಿರ್ತಾರೆ ನನ್ನ ಹೆಸರು ಗುರುಸ್ವಾಮಿ ಅಂತ ನಮ್ಮ ಹೆಸರು ಚಿನ್ಸ್ವಾಮಿ ಅಂತ ಮಹೇಶ್ ಅಂತ ಸರ್ ಗ್ರಾಮ ಪಂಚಾಯತ್ ಸದಸ್ಯರು ಕಿಶೋರ್ ಅಂತ ಇದಿಷ್ಟು ವರುಣಾ ವಿಧಾನಸಭಾ ಕ್ಷೇತ್ರದ ಸಂಪೂರ್ಣವಾದಂಥ ಮಾಹಿತಿ ಮತ್ತೊಂದು ವಿಧಾನಸಭಾ ಕ್ಷೇತ್ರದೊಂದಿಗೆ ಮತ್ತೊಬ್ಬ ಶಾಸಕರೊಂದಿಗೆ ಅವರ ಕ್ಷೇತ್ರದ ಮಾಹಿತಿಯನ್ನು ನೀಡೋದಕ್ಕೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಇದು ಪೊಲಿಟಿಕಲ್ 360 ಡಿಜಿಟಲ್ ಪ್ಲಾಟ್ಫಾರ್ಮ್